ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 29ರಂದು ಕಲಬುರಗಿಯ ರೋಟರಿ ಕ್ಲಬ್ ಶಾಲೆಯ ಆವರಣದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸತ್ಯಾಸತ್ಯತೆ ವಿಷಯ ಕುರಿತು ವಿಶೇಷ ಉಪನ್ಯಾಸ. ರಾಜ್ಯಸಭಾ ಸದಸ್ಯರಾದ ಸುಧಾಂಶು ತ್ರಿವೇದಿ ಆಗಮನ. ಲಿಂಗರಾಜಪ್ಪ ಅಪ್ಪ ಹೇಳಿಕೆ. ಲ್ಯಾಪ್ಟಾಪ್ ವಿತರಿಸಲು ಸರ್ಕಾರ ವಿಳಂಬ, ಹಿನ್ನೆಲೆ ಪ್ರತಿಭಟನೆ. ಅಥಣಿ ಪಟ್ಟಣದ ಸರ್ಕಾರಿ ಮಹಾವಿದ್ಯಾಲಯ ಕಾಲೇಜಿಗೆ ಬೀಗ. 2017-18 ಸಾಲಿನ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನಮ್ಮ ದೇಶದ ವಾತಾವರಣಕ್ಕೆ ಅನುಗುಣವಾಗಿ ದೇಶದ ಬಜೆಟ್ ಜನವರಿ ಡಿಸೆಂಬರ್ ಅವಧಿಯನ್ನ ಜಾರಿಗೆ ತರಬೇಕು. ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ. ಜನವರಿ 21ರಂದು ಕಲಬುರಗಿಯ ಪೀರ್ ಬಂಗಾಲಿ ಮೈದಾನದಲ್ಲಿ ಜರುಗಿದ ಎನ್ಪಿಆರ್, ಎನ್ಆರ್ಸಿ ಮತ್ತು ಸಿಎಎ ವಿರೋಧಿ ರಾಷ್ಟ್ರೀಯ ಜಾಗೃತಿ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ದೇಶದ ಗಮನ ಸೆಳೆದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪೀಪಲ್ಸ್ ಫೋರಂ ಕರ್ನಾಟಕದ ಸದಸ್ಯ ಮಾರುತಿ ಮಾನ್ಪಡೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಕೆಲ ಬಿಜೆಪಿ ಮುಖಂಡರು ಎನ್ಪಿಆರ್, ಎನ್ಆರ್ಸಿ, ಸಿಎಎ ವಿರೋಧಿ ರಾಷ್ಟ್ರೀಯ ಜಾಗೃತಿ ಸಮಾವೇಶ ಅಭೂತಪೂರ್ವ ಯಶಸ್ಸು ಕಂಡು ಸಹಿಸದೆ ಮಾಧ್ಯಮದವರ ಮುಂದೆ ಕಿರುಚಾಡಿದ್ದಾರೆ. ಅಫಜಲ್ಪುರ್ ಪಟ್ಟಣದಿಂದಲೇ 20,000 ಹೆಚ್ಚು ಜನರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ನಾವು ಬಿಜೆಪಿಯವರು ಕೂಲಿ ಕೊಟ್ಟು ಜನರಿಗೆ ಕರೆದುಕೊಂಡು ಬಂದು ರ್ಯಾಲಿಗಳನ್ನು ಮಾಡಿ ರೂಢಿದೆ, ಬೇರೊಬ್ಬರು ಅವರಂತೆ ಮಾಡುತ್ತಾರೆಂಬ ಭ್ರಮೆಯಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಎಂದು ಬಿಜೆಪಿ ನಾಯಕರ ಮೇಲೆ ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಡೆ ಹರಿಯಾಯ್ದರು. ನಡೀಲಾರದಂತ ಒಂದು ದೊಡ್ಡ ಸಮಾವೇಶವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಅಷ್ಟೊಂದು ಜನ ರೀತಿಯೆಲ್ಲ ಕೂಡಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಮುಖ್ಯವಾದ ಪಾತ್ರ ಇರ್ತಕ್ಕಂಥಂದರೆ ನಮ್ಮ ಕಲಬುರಗಿ ನಗರದ ಎಲ್ಲ ಜನ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ, ಮತ್ತು ಲೀಡರ್ಸ್ ಬಂದು ತುಂಬಾ ಒಂದು ಒಳ್ಳೆ ರೀತಿಯಲ್ಲಾಗಿದೆ. ನೀವು ಕವರೇಜ್ನು ಕೂಡ ತುಂಬ ಒಳ್ಳೆ ಕವರೇಜ್ ಬಂದಿದೆ ನಮಗಾಗ ಪ್ರೆಸ್ ಕವರೇಜು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಕವರೇಜ್ ಬಂದಿದೆ ಅಂತಕ್ಕಂಥದ್ದಿದೆ. ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಯಶಸ್ವಿ ಮಾಡಿದ್ದಕ್ಕೆ ಇವೆನ್ನೋದಕ್ಕಿಂತಲೂ ವಿರೋಧಿ ಅಲೆ ಏನಿದೆ ಎನ್ಆರ್ಸಿ ಎನ್ಪಿಆರ್ ಮತ್ತು ಸಿಎ ವಿರುದ್ಧ ವಿರೋಧ ಅಲೆ ಇದೆ, ಆ ಅಲೆ ಏನಿದೆ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಹಾಯ ಆಗಿದೆ. ಯಾರು ತಡೆಗಟ್ಟಕ್ಕೂ ಸಾಧ್ಯ ಆಗಲಾರಂಥ ವಿರೋಧ ಅಲೆ ಇದೆ. ಸೊ ಅಂಥ ವಿರೋಧ ಅಲೆಯನ್ನು ನಮ್ಮಲ್ಲಿರ್ತಕ್ಕಂಥ ಯಾರಿಂದೂ ತಡೆಗಟ್ಟಕ್ಕಾಗಲಾರದಂಥ ಮಟ್ಟಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಬೆಳೀತಾ ಇದೆ. ಯಾರು ಒಂದು ಸಣ್ಣದೊಂದು ಮೆಸೇಜ್ ಹಾಕಿದರೆ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಜನಕ್ಕೆ ಅದು ಪ್ರೊಟೆಸ್ಟ್ ಮಾಡಬೇಕು, ಇದರಿಂದ ಆತಂಕ ಇದೆ, ನಾವು ಉಳಗಾಲಿಲ್ಲ ಅಂತಕ್ಕಂಥ ಭಯಭೀತರಾಗಿದ್ದಾರೆ. ಸೊ ಇಂಥದ್ದೊಂದು ಯಶಸ್ವಿಯಾದಂಥ ಪ್ರೋಗ್ರಾಮ್ ನಾವು ನಡೆಸಿರಿ. ಸೊ ನಮ್ಮ ಮುಂದೆ ಬಂದಂಥ ಒಂದು ಮುಖ್ಯವಾದ ವಿಷಯ ಏನು, ನಮ್ಮ ಹಿರಿಯರು ತುಂಬಾ ಆರು ಸಲ MLA ಆಗಿದ್ದರು, ಒನ್ ಟರ್ಮ್ ಮಂತ್ರಿ ಆಗಿದ್ದವರು, ನಮ್ಮ ಜಿಲ್ಲೆ BJPಯಲ್ಲಿ ಇರ್ಬೋದವರು, ಅಷ್ಟು ದೊಡ್ಡ ಲೀಡರ್ ಆಗಿದ್ದವರು ಮಾತಾಡ್ತಕ್ಕಂಥ ಮಟ್ಟಿಗೆ ನೋಡಿದರೆ ನಮ್ಗೆ ಯಾಕೋ ಖೇದ ಅನ್ನಿಸ್ತದೆ. ಅವ್ರು ಬಂದದ್ದು ಅಫಜಲ್ಪುರ್ ತಾಲೂಕಿನಿಂದ 20,000 ಜನ ಮೇಲೆ ಬಂದಿದ್ದಾರೆ, ಅದನ್ನು ಅಫಜಲ್ಪುರ್ ತಾಲೂಕಿನ ಟೌನ್ನಿಂದ ಅಂಥದ್ದನ್ನು ನಮ್ಮ ಮಾಲೀಕ 500 ಕಣ್ಣಿಗೆ 20,000 ಜನ ಬಂದಾರೆ ಅಂತಕ್ಕಂಥ ಮಾತನ್ನು ಏನು ಹೇಳಿಕೊಟ್ಟಿದ್ದಾರೆ. ಸೊ ಇದು ಯಾಕೆ ಹಂಗೆ ಮಾತಾಡಿದ್ರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತು ಅವ್ರು ಇನ್ನೊಂದು ಕೆಟ್ಟ ಭಾಷೆ ಬೆಳೆಸಿದ್ದಾರೆ ನಮ್ಮ ಬಗ್ಗೆ, ಏನು ಇವರೆಲ್ಲ ಬಾಡಿಗೆ ಜನ, ಓಡಾಡೋಕ್ಕೆ ರೊಕ್ಕ ಇಲ್ಲದಂಥ ಜನ. ಪಟ್ಟಿ ಎತ್ತೀವಿ ನಾವು ಕಲಬುರಗಿ ಊರಾಗ, ಬಾಡಿಗೆ ತರತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್, ನಾಸಿರ್ ಹುಸೇನ್ ಉಸ್ತಾದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜನವರಿ 29ರಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಸತ್ಯ ಅಸತ್ಯತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜಪ್ಪ ಅಪ್ಪ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 29ರಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಸತ್ಯಾಸತ್ಯತೆ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯರಾದ ಸುಧಾಂಶು ತ್ರಿವೇದಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮವು ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲೆ ಆವರಣದಲ್ಲಿ ಸಾಯಂಕಾಲ 6 ಗಂಟೆಗೆ ನಡೆಯಲಿದೆ ಎಂದು ಲಿಂಗರಾಜಪ್ಪ ಅಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಬರ 29ನೇ ತಾರೀಕಿಗೆ ಸುಧಾಂಶು ತ್ರಿವೇದಿಗಳು ಬರ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಸಂಜೆ 6:10 ಇದೆ ಈ ರೋಟರಿ ಸ್ಕೂಲ್ ಮೈದಾನದಲ್ಲಿ, ಪಬ್ಲಿಕ್ ಗಾರ್ಡನ್. ಅದರ ನಿಮಿತ್ತ ಸಾರ್ವಜನಿಕರಲ್ಲಿ ಒಂದು ವಿಶೇಷ ಮನವಿ ಏನಪ್ಪಂದರೆ, ಸಿಎ ಕುರಿತು ಇವರು ತಮ್ಮ ಒಂದು ವಿಚಾರವನ್ನು
ಹೇಳ್ತಾರೆ, ಅಂದರೆ ಕ್ವಶನ್ ಆನ್ಸರ್ಸ್ ಇರ್ತದೆ. ಒಂದು ಒನ್ ಅವರ್ ಅವರು ತಮ್ಮದಾದಂಥ ವಿಚಾರ ಜನರಿಗೆ ತಿಳಿಸ್ತಾರೆ. ಅದ ನಂತರ ನಿಮ್ಮ ಪ್ರಶ್ನೆಗೆ ಮತ್ತು ಉತ್ತರಗಳು ಅವರು ಕೊಡ್ತಾರೆ. ಅವರು ಈಗ ಸುದ್ದಿಪತ್ರಿಕೆಯವರು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶೇಷಾದರಿ ಕುಲಕರ್ಣಿ, ಸುಭಾಷ್ ಕಂಬಳೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಮ್ಮ ದೇಶದ ವಾತಾವರಣಕ್ಕೆ ಅನುಗುಣವಾಗಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಅನುಕರಿಸಿ ದೇಶದ ಬಜೆಟ್ನ ಜನವರಿ ಡಿಸೆಂಬರ್ ಅವಧಿಯನ್ನು ಜಾರಿಗೆ ತರಬೇಕು ಎಂದು ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ದೇಶದ ಬಜೆಟ್ ಏಪ್ರಿಲ್ನಿಂದ ಮಾರ್ಚ್ ವರೆಗಿದ್ದ ಅನೇಕ ತಜ್ಞರ ಸಮೀಕ್ಷೆ ನೀಡಿರುವ ವರದಿ ಪ್ರಕಾರ ಏಪ್ರಿಲ್ ಮಾರ್ಚ್ನಲ್ಲಿ ಬಜೆಟ್ ಅವೈಜ್ಞಾನಿಕವಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ದೇಶದ ಬಜೆಟ್ ಅನ್ನು ಜನವರಿ ಡಿಸೆಂಬರ್ ತಿಂಗಳಿನಲ್ಲಿ ಜಾರಿಗೆ ಮಾಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ದಸ್ತಿ ಆಗ್ರಹಿಸಿದ್ದಾರೆ. ನಮ್ಮ ದೇಶಕ್ಕೆ ದೀರ್ಘಾವಧಿ ಕಾಲ ಬ್ರಿಟಿಷರನ್ನು ಆಡಳಿತ ಮಾಡಿದರು. ಅವರು ಆಡಳಿತ ಮಾಡೋಕ್ಕಿಂತ ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಇಲ್ಲಿ ಬಂತು. ಆ ಈಸ್ಟ್ ಇಂಡಿಯಾ ಕಂಪ್ನಿಯವರಿಂದಲೇ ಇಲ್ಲಿ ಬಜೆಟ್ ಎಂಬ ಪರಿಕಲ್ಪನೆ ಬಂತು. ಭಾರತ ದೇಶದಲ್ಲಿ ಬಜೆಟ್ ಎಂಬುದು ಶುರುವಾಗಿದ್ದೇ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ. 1860 ಈಸ್ಟ್ ಇಂಡಿಯಾ ಕಂಪ್ನಿ ಬಜೆಟ್ ಸ್ಟಾರ್ಟ್ ಮಾಡ್ತು, ಫೆಬ್ರವರಿ ಟು ಏನದಲ್ಲ ಮಾರ್ಚ್ ಅಂಥೇಳಿ. ಅದು ಮುಂದೆ 2 ವರ್ಷ ಆದಮೇಲೆ ಬ್ರಿಟಿಷ್ ಭಾರತ ಸರ್ಕಾರ 1867 ಬಜೆಟ್ ಸ್ಟಾರ್ಟ್ ಮಾಡಿದ್ರು. ಅದು ಏಪ್ರಿಲ್ 1 ಹಿಡಿದು ಮಾರ್ಚ್ 30 ತನಕ ಈ ಬಜೆಟ್ ಅವಧಿ ಏನದಲ್ಲ. ಯಾಕೆ ಅವ್ರು ಹಂಗೆ ಮಾಡಿದ್ರು ಅಂದ್ರೆ, ಬ್ರಿಟಿಷ್ದಲ್ಲಿ ಇಂಗ್ಲೆಂಡ್ನಲ್ಲಿ ಬ್ಯಾಸಿಗೆ ಏನದಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಇರ್ತದಲ್ಲಿ ಬ್ಯಾಸಿಗೆ. ಅದಕ್ಕೆ ಅವ್ರ ವಾತಾವರಣಕ್ಕೆ ಅನುಕೂಲ ತಕ್ಕಂಗೆ ಇಡೀ ಜಗತ್ತಿನಾಗ ಅವ್ರೇನು ಆಡಳಿತ ಮಾಡ್ತಾಯಿದ್ರು ಅನೇಕ ದೇಶಗಳಿಗೆ. ಆ ದೇಶಗಳಿಗೆ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ತಮ್ಮ ಅನುಕೂಲ ದೃಷ್ಟಿಯಿಂದ ಅವ್ರು ಬಜೆಟ್ ಮಾಡಿಕೊಂಡ್ರು. ಯಾವುದೇ ಒಂದು ಬಜೆಟ್ ಏನದಲ್ಲ, ಒಂದು ದೇಶದ್ದು ಒಂದು ರಾಜ್ಯದ್ದು ಅಭಿವೃದ್ಧಿ ಆಗಬೇಕಾದ್ರೆ ಸಮಯ ಬಹಳ ಮುಖ್ಯ ಇರ್ತದೆ. ಯಾವ ಸಮಯದಲ್ಲಿ ನಾವು ಬಜೆಟ್ ಮಂಡನೆ ಮಾಡಬೇಕು, ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು, ವಾತಾವರಣ ಬಹಳ ಅನುಕೂಲ ಇರಬೇಕು. ಈಗ ಬಜೆಟ್ ಏನದಲ್ಲ ಮಂಡನೆ ಮಾಡ್ತಾರೆ ಯಾವಾಗ ಅಂತಂದ್ರೆ, ನಮ್ಮಲ್ಲಿ ಈಗ ಫೆಬ್ರವರಿದಾಗ ಮಂಡನೆ ಮಾಡ್ತಾರೆ ಸರ್ಕಾರ, ಏಪ್ರಿಲ್ 1 ಇಂಪ್ಲಿಮೆಂಟ್ ಆಗ್ತದೆ ರಾಜ್ಯ ಸರ್ಕಾರದಾಗಲಿ ಕೇಂದ್ರದಾಗಲಿ. ಅದು ಏಪ್ರಿಲ್ 1 ಆದಮೇಲೆ ಕ್ರಿಯಾಯೋಜನೆ ಆಗಿ ಎಲ್ಲ ಮಾಡಿ ಏನದಲ್ಲ ಹಿಂಗೆ ಬಜೆಟ್ ಅದು ಏನದಲ್ಲ ಅನುಷ್ಠಾನ ಮಾಡಬೇಕಾದ್ರೆ ಮಳೆಗಾಲ ಶುರು ಆಗ್ತದೆ. ಮಳೆಗಾಲದಾಗ ಹ್ಯಾಂಗೆ ರೋಡ್ ಮಾಡ್ತೀರಿ, ಹ್ಯಾಂಗೆ ಕಾಮಗಾರಿಗಳಾಗ್ತಾವೆ, ಹ್ಯಾಂಗೆ ಕಟ್ಟಡಗಳಾಗ್ತಾವೆ, ಯಾವ ರೀತಿ ಕೆಲಸಗಳಾಗ್ಲಿಕ್ಕೆ ಸಾಧ್ಯ ಅದ, ಇದು ಇಂಪ್ರಾಕ್ಟಿಕಲ್ ಇದು ನಮ್ಮ ದೇಶಕ್ಕೆ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ವಿಜಯಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಯೂರೋತ್ಸವ 2020 ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಚಾಲನೆಯನ್ನ ನೀಡಿ ಧಾರವಾಡ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ತವರೂರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ, ಅದನ್ನು ಮುಂದುವರಿಸಿಕೊಂಡು ಹೋಗಲು ಸಲಹೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ಮಯೂರ ನೃತ್ಯ ಅಕಾಡೆಮಿ ವತಿಯಿಂದ ಮಯೂರೋತ್ಸವ 2020 ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಬೇಕು, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಾಯಭಾರಿಯಾಗಿ ಹುಬ್ಬಳ್ಳಿ ಧಾರವಾಡ ಕಲಾವಿದರು ಹೆಸರು ತರಬೇಕು ಎಂದರು. ಪಾಲಿಕೆ ಆಯುಕ್ತ ಸುರೇಶ್ ಇಟ್ನಾಳ್, ಧಾರವಾಡನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುಳಾ ಎಲಿಗಾರ್, ರಂಗಾಯಣದ ನಿರ್ದೇಶಕ ರಮೇಶ್ ಪರ್ವಿನಾಯ್ಕರ್, ರಂಗಭೂಮಿ ಕಲಾವಿದ ರಾಘವೇಂದ್ರ ರಾಮದುರ್ಗ ಅತಿಥಿಗಳಾಗಿ ಆಗಮಿಸಿದರು. ವಿದುಷಿ ಹೇಮಾ ವಾಗ್ಮೋಡೆ ನೃತ್ಯ ಸಂಯೋಜನೆ ಮಾಡಿರುವ, ವಿದ್ವಾನ್ ಬಾಲಸುಬ್ರಹ್ಮಣ್ಯಂ ಶರ್ಮಾ ಸಂಗೀತ ನೀಡಲಿರುವ, ಅಂಬಾ ವಿಶೇಷ ನೃತ್ಯ ರೂಪಕ ಸೇರಿದಂತೆ ಪುಷ್ಪಾಂಜಲಿ, ಕ್ವಾತಂ, ಕೃತಿ, ದೇವರನಾಮ, ಶಾಸ್ತ್ರೀಯ ನೃತ್ಯ ಬಂಧಗಳನ್ನು ಸುಮಾರು 365 ಮಕ್ಕಳು ಪ್ರಸ್ತುತಪಡಿಸಿದರು. ಇದೇ ವೇಳೆ ಸಂಗೀತ ಕಲಾವಿದ ವಿದ್ವಾನ್ ಬಾಲಸುಬ್ರಹ್ಮಣ್ಯಂ ಶರ್ಮಾ ಅವರನ್ನು ಮಯೂರ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ದಿನೇಶ್ ವಾಗ್ಮೋಡೆ, ರಾಘವೇಂದ್ರ ರಾಮದುರ್ಗ, ಮಾರುತಿ ಹುಟ್ಗಿ, HS ಕಿರಣ್ ಸೇರಿದಂತೆ ಮುಂತಾದವರು ಇದ್ದರು. 2017 ಮತ್ತು 2018 ಸಾಲಿನಲ್ಲಿ ಪದವಿ ವ್ಯಾಸಂಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಸರ್ಕಾರ ಲ್ಯಾಪ್ಟಾಪ್ ವಿತರಿಸದೇ ಇರುವ ಕಾರಣಕ್ಕಾಗಿ ಈ ನೀತಿಯನ್ನು ಖಂಡಿಸಿ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಥಣಿಯಲ್ಲಿ ಕಾಲೇಜು ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದರು. 2019-20 ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಪುಸ್ತಕ ಲ್ಯಾಪ್ಟಾಪ್ ವಿತರಿಸುತ್ತಿದ್ದು,
ಈ ಹಿಂದಿನ 2017-18 ಸಾಲಿನ ವಿದ್ಯಾರ್ಥಿಗಳು ವಿತರಣೆಯಿಂದ ವಂಚಿತರಾಗಿದ್ದು, ಈಗಾಗಲೇ ಸರ್ಕಾರ 2017-18 ಸಾಲಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲು ಸುತ್ತೋಲೆ ಹೊರಡಿಸಿದ್ದು, ಕೆಲ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಲ್ಯಾಪ್ಟಾಪ್ ಕೂಡ ವಿತರಣೆ ಮಾಡಲಾಗಿದೆ. ಆದರೆ ಇನ್ನುಳಿದ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿರುವುದಿಲ್ಲ. ಆದ್ದರಿಂದ ಸರ್ಕಾರ ಈ ಕುರಿತು ಕೂಡಲೇ ಕ್ರಮ ವಹಿಸಿ ನಮಗೆ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಮಹಾವಿದ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಯೋಗ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನಗರದ ಗದಗ ರಸ್ತೆಯ ರೈಲು ಮೈದಾನದಲ್ಲಿ ಜನವರಿ 29 ಹಮ್ಮಿಕೊಳ್ಳಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಎಂಡಿ ಪಾಟೀಲ್ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ಜನವರಿ 29 ಯೋಗ ಗುರು ಬಾಬಾ ರಾಮದೇವ್ ಅವರು ಬರುವ ಹಿನ್ನೆಲೆಯಲ್ಲಿ ಜನವರಿ 30 ರಿಂದ ಫೆಬ್ರವರಿ 3 ಬೃಹತ್ ಯೋಗ ಶಿಬಿರ ಹಮ್ಮಿಕೊಂಡಿದ್ದು, ಸುಮಾರು 160 ಪತಂಜಲಿ ಯೋಗ ಶಿಬಿರಗಳನ್ನು ಮಾಡಿದ್ದು, ಇದರ ಪರವಾಗಿ ಬುಧವಾರದಂದು ಯೋಗ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನಗರದ ಗದಗ ರಸ್ತೆಯ ರೈಲು ಮೈದಾನದಲ್ಲಿ ಬೆಳಗ್ಗೆ 8:30 ಹಮ್ಮಿಕೊಳ್ಳಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಎಂಡಿ ಪಾಟೀಲ್ ತಿಳಿಸಿದರು. ಈ ಸಮಾರೋಪ ಸಮಾರಂಭದಲ್ಲಿ ಸುಮಾರು 15,000 ಜನ ಸೇರಿಕೊಳ್ಳುವ ನಿರೀಕ್ಷೆ ಇದೆ ಎಂದರು. ಕಳೆದ 2 ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಸುಮಾರು 3 ಶಿಕ್ಷಕ ತರಬೇತಿ ಶಿಬಿರಗಳನ್ನು ನಡೆಸಿ ಸುಮಾರು 250 ಯೋಗ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಜನರು ಬರುತ್ತಿದ್ದಾರೆ ಎಂದರು. ಕೇಶವಪುರ ಹುಬ್ಬಳ್ಳಿ ಈ ಮೂರು ಕಡೆ ಯೋಗ ಶಿಕ್ಷಕರ 25 ದಿನಗಳ ಒಂದು ಯೋಗ ಶಿಕ್ಷಕರ ತರಬೇತಿ ನೀಡಿ 250 ಯೋಗ ಶಿಕ್ಷಕರಿಗೆ ಮೂರು ದಿನಗಳ ಯೋಗ ಶಿಬಿರಗಳು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳಲ್ಲಿ ನಡೆಸಲಾಯಿತು. ನಗರದ ಎಲ್ಲ ಶಿಕ್ಷಣ ಸಂಸ್ಥೆ, ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಸ್ಥೆಗಳಿಗೆ ನಾವು ಸ್ವತಃ ಭೇಟಿಯಾಗಿ ಅವರ ಸಂಸ್ಥೆಗಳ ಸದಸ್ಯರಿಗೆ ಯೋಗದ 3 ದಿನಗಳ ತರಬೇತಿಯನ್ನು ನೀಡಿ ಈ ಶಿಬಿರಕ್ಕೆ ನಾವು ಆಮಂತ್ರಣ ನೀಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಿಸಾನ್ ಘಟಕದ ರಾಜ್ಯ ಪ್ರಭಾರಿ ಸಂಜಯ್ ಕುಸ್ತಿಗಾರ, ಮಹಿಳಾ ಘಟಕದ ಉತ್ತರ ಕರ್ನಾಟಕ ಪ್ರಭಾರಿ ಆರತಿ ಕಾನುಗು, ಸಂದೀಪ್ ಬೂದಿಹಾಳ್ ಇತರರು ಇದ್ದರು. ಮಾನ್ವಿ ತಾಲೂಕಿನ ಬಾಶುಮಿಯ ಸಹಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2019-20 ಸಾಲಿನ ಪ್ರಥಮ ವರ್ಷದ ಬಿಇ, ಬಿಕಾಂ, ಬಿಎಸ್ಸಿ ವಿದ್ಯಾರ್ಥಿಗಳಿಂದ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸುವ ಮುಖಾಂತರ ಶಾಸಕ ವೆಂಕಟಪ್ಪ ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರದ ಸೌಲಭ್ಯಗಳನ್ನು ಇಂದಿನ ವಿದ್ಯಾರ್ಥಿಗಳು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ, ಮುಂದಿನ ಜೀವನದಲ್ಲಿ ಒಳ್ಳೆಯ ಉದ್ಯೋಗ ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಿಸುವ ಭರವಸೆಯನ್ನು ನೀಡಿದರು. ಈಗ ಒಂದು ಲ್ಯಾಪ್ಟಾಪ್ ವಿತರಣೆ ಸರ್ಕಾರದಿಂದ ಉಚಿತವಾಗಿ ಇವತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಂಪ್ಯೂಟರ್ ಇವತ್ತ ನೀವೆಲ್ಲ ವಿದ್ಯಾರ್ಥಿಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ತಾವೆಲ್ಲ ಸದುಪಯೋಗ ಪಡಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಇಂಥ ಅವಕಾಶಗಳನ್ನ ತಾವೆಲ್ಲ ಸದುಪಯೋಗ ಪಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ತಾವೆಲ್ಲ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಪ್ರಥಮ ವರ್ಷ, ಈಗಾಗಲೇ ನಾನು ಹೇಳಿದಂಗ SSLC, ಫಸ್ಟ್ PUC, ಡಿಗ್ರಿ ನಮ್ಮ ಲೈಫ್ ಟರ್ನ್ ಆಗತಕ್ಕಂತ ಈ ಒಂದು ಅವಕಾಶ ಇಂಥ ಈ ಘಟ್ಟದಲ್ಲಿ ಬಹಳ ವಿಶೇಷವಾದ ಕಾಳಜಿಯನ್ನು ವಹಿಸಿ ನೀವು ಜ್ಞಾನಾರ್ಜನೆ ಮಾಡತಕ್ಕಂತ ಕೆಲಸ ನೀವು ಮಾಡಬೇಕು. ಯಾಕೆ ಮಾತು ಹೇಳ್ತಂದ್ರೆ, ನಿಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ನಿಮ್ಮ ವಿದ್ಯೆಯನ್ನ ವಿದ್ಯಾಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳು ಸಹ ಚೆನ್ನಾಗಿ ಓದಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ಕಾಲೇಜ್ ಕಳಿಸ್ತಾ ಇದ್ದಾರೆ. ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು, ಯಾಕಂದ್ರೆ ನೀವು ಏನಾಗ್ತೀರಿ ನಿಮಗೆ ಗೊತ್ತಿರೋದಿಲ್ಲ, ನೀವೇನಾಗ್ತೀರಿ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ, ನೀವೇನಾಗ್ತೀರಿ ಯಾರಿಗೆ ಗೊತ್ತಿರ್ತದ, ನಿಮ್ಮ ಉಪನ್ಯಾಸಕ ವೃಂದದವರಿಗೆ ಗೊತ್ತಿರ್ತದ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಯಾವ ರೀತಿ ಇದೆ. ಈ ಸಂದರ್ಭದಲ್ಲಿ ನಿವೃತ್ತಿ ಶಿಕ್ಷಕ ಹುಸೇನಪ್ಪ, ನಿವೃತ್ತಿ ಶಿಕ್ಷಕಿ ನಾಗಮ್ಮ, ಈರಣ್ಣ ಮಲ್ಲರ್ಟಿ, ಪಿ ರವಿಕುಮಾರ್, ಮೊಹಮ್ಮದ್ ಇಸ್ಮಾಯಿಲ್ ಸಾಬ್, ಪ್ರಾಂಶುಪಾಲರು ಸುಮಿತ್ರಾ ಪ್ಯಾಟಿ ಹಾಗೂ ಗುರು ವೃಂದ ವಿದ್ಯಾರ್ಥಿಗಳು ಇದ್ದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಗುರು ನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ 30ನೇ ವಾರ್ಷಿಕೋತ್ಸವ ಹಾಗೂ 71ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಗುರು ನಂಜೇಶ್ವರ ಮಹಾಸ್ವಾಮಿಗಳು,
ಪ್ರತಿಯೊಬ್ಬ ವಿದ್ಯಾರ್ಥಿಯು ಆತ್ಮವಿಶ್ವಾಸ ಮತ್ತು ಸತತ ಪ್ರಯತ್ನದಿಂದ ನಿಶ್ಚಿತ ಗುರಿ ತಲುಪಬಹುದು ಎಂದು ಅಭಿಪ್ರಾಯಪಟ್ಟರು. ಅಧ್ಯಯನ ಕೇವಲ ಅಂಕಗಳಿಗೋಸ್ಕರ ಮಾಡದೆ ಜ್ಞಾನಾರ್ಜನೆಗಾಗಿ ಮಾಡುವ ಮೂಲಕ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು. ಅಲ್ಲದೆ ಪಾಲಕರು ಮಕ್ಕಳ ಆಸಕ್ತಿಗನುಗುಣವಾಗಿ ಅಭ್ಯಾಸ ಮಾಡಲು ಪ್ರೇರಣೆಯನ್ನು ನೀಡಬೇಕು ಎಂದು ಹೇಳಿದರು. ಈ ಸಂಸ್ಥೆ ಬೆಳೆಯಬೇಕಾದರೆ ಕೇವಲ ನಮ್ಮಿಂದ ಮಾತ್ರ ಬೆಳೆದಿಲ್ಲ ಅಂತಕ್ಕಂಥ ಮಾತನ್ನ ಒಂದು ಉದಾಹರಣೆ ನೀಡಬೇಕಾದ್ರೆ, ಈ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಒಂದು ಸಹಕಾರ, ಯಾಕಂದ್ರೆ ಅನೇಕರು ಉದ್ಯೋಗಸ್ಥರಾಗಿದ್ದಾರೆ, ವ್ಯಾಪಾರಸ್ಥರಾಗಿದ್ದಾರೆ, ಎಲ್ಲ ಉದ್ಯೋಗದಲ್ಲಿ ಇದ್ದರೂ ಸಹಿತ ತಮ್ಮ ಕೆಲಸವನ್ನು ಬದಿಗಿತ್ತು ಗುರುನಂಜೇಶ್ವರನ ಸೇವೆಯನ್ನು ಮಾಡತಕ್ಕಂಥ ನಿಸ್ವಾರ್ಥ ಸದಸ್ಯರಿದ್ದಾರೆ. ಅವರ ಒಂದು ಶ್ರಮದಿಂದ ಈ ಸಂಸ್ಥೆ ಒಂದು ಪ್ರಕಲ್ಪದಿಂದ 7 ಪ್ರಕಲ್ಪದವರೆಗೆ ಸುಮಾರು 1100 ವಿದ್ಯಾರ್ಥಿಗಳನ್ನ ಓದತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅದು ಶ್ರೇಯಸ್ಸೇ ಆಗುತ್ತದೆ, ನಮ್ಮ ಕಾರ್ಯಕಾರಿಣಿಯ ಸದಸ್ಯರಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಈ ವೇಳೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಸಂತೋಷಿ ರಾಣಿ ತಿಲ್ಕೂರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನೀಲ್ ಕುಮಾರ್ ಕೋರಿ, ಶರಣಪ್ಪ ತಳವಾರ್, ರುದ್ರಶೆಟ್ಟಿ ಪಡಸೆಟ್ಟಿ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಫೆಬ್ರವರಿ 5, 6 ಮತ್ತು 7 ಕಲಬುರಗಿಯಲ್ಲಿ ನಡೆಯುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಂದೂಡಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಗುರುಶಾಂತ್ ಪಟ್ಟೇದಾರ್ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು ವರ್ಷಗಳ ನಂತರ ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಈ ಸಾಹಿತ್ಯ ಸಮ್ಮೇಳನ ಬರೀ ರಾಜಕೀಯ ಮತ್ತು ಅಧಿಕಾರಿಗಳ ಸಾಹಿತ್ಯವಾಗಿ ಕಲಬುರಗಿಯಲ್ಲಿ ಇರುವ ಸಾಹಿತಿಗಳನ್ನು ಕಡೆಗಣಿಸುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಯಾವುದೇ ವ್ಯವಸ್ಥೆಯಾಗಿಲ್ಲ. ಈ ಸಮ್ಮೇಳನವನ್ನ ಮುಂದೂಡುವುದು ಉತ್ತಮ ಎಂದು ಸುದ್ದಿಗೋಷ್ಠಿಯಲ್ಲಿ ಗುರುಶಾಂತ್ ಪಟ್ಟೇದಾರ್ ಆಗ್ರಹಿಸಿದ್ದಾರೆ. ಫೆಬ್ರವರಿ 5, 6, 7 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದ್ದುದು ತಮಗೆಲ್ಲ ಗೊತ್ತಿದೆ. ಆದರೆ ಮನು ಬಳಿಗಾರ್ ಅಂತ ರಾಜ್ಯ ಕನ್ನಡ ಸಾಹಿತ್ಯದ ಅಧ್ಯಕ್ಷರು ಇವರ ಸರ್ವಾಧಿಕಾರಿ ಧೋರಣೆಯಿಂದ ನಮ್ಮ ಭಾಗದ ಜನ ಬೇಸತ್ತು ಮತ್ತು ಸಿಂಪಿ ಅಂತಕ್ಕಂಥ ಒಬ್ಬ ಮಾಮೂಲಿ ಮನುಷ್ಯ ಇವತ್ತು ಇಂಥ ದೊಡ್ಡ ಸಮ್ಮೇಳನ ಮಾಡೋದು, ಇವರು ಇಬ್ಬರಿಂದ ಭಾಳ ತಪ್ಪು ತಡೆ ಆಗಿ 371 ಜೆದ ರೂವಾರಿಗಳು 25-30 ವರ್ಷ ದುಡಿದಂತಹ ದಿವಂಗತ ವೈಜ್ನಾಥ್ ಪಾಟೀಲ್ ಅವರು, ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು, ಹನುಮಂತರಾಯ್ ದೇಸಾಯಿ ಅವರು, ವಿದ್ಯಾಧರ್ ಗುರುಜಿಯವರು, ಇಂಥ ಅನೇಕ, ಇವತ್ತು ಅಲ್ಲಮ್ಮ ಪ್ರಭು ಬೆಟದೂರವರು ಸುಮಾರು 25 ವರ್ಷ 371 ಬಗ್ಗೆ ಬೀದಿಗಿಳಿದು ಹೋರಾಟ ಮಾಡಿದಂಥ ನಾವುಗಳು, ಅಂಥ ಮಹನೀಯರು ಯಾವ ಗೌರವವನ್ನು ಕೊಡಲಾರದಂಥದ್ದು ಒಂದು ತಪ್ಪಿದೆ. ಆಮೇಲೆ ಅದನ್ನು ಹೋರಾಟ ರಸ್ತೆಯಲ್ಲಿ ಮಾಡಿದಂಥ ನಾವು ಅದಕ್ಕೆ ರೂಪ ಕೊಟ್ಟಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರ ಬಗ್ಗೆನೂ ಇವತ್ತಪ್ಪ ಅಂದ್ರೆ ಬಿಟ್ಟದ್ದು ಬಹಳ ಈ ಭಾಗದ ಜನರಿಗೆ ಮತ್ತು ಅವರ ಅಭಿಮಾನಿಗಳಿಗೆ. ಈ ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ್ ಎನ್, ಶಿವಮೂರ್ತಿ ಹೊಕ್ಕಳಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 71ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಗುಲ್ಬರ್ಗ ಕ್ಲಬ್ ಕಲಬುರಗಿ ವತಿಯಿಂದ ಗಣರಾಜ್ಯೋತ್ಸವ ಮತ್ತು 80 ವಯಸ್ಸು ಮೇಲ್ಪಟ್ಟವರು ಅದಕ್ಕಿಂತ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಗಣರಾಜ್ಯೋತ್ಸವದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ಕ್ಲಬ್ ವತಿಯಿಂದ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕ್ಲಬ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ಎನ್ ಪಾಟೀಲ್ ಮಾತನಾಡಿ, ನಮ್ಮ ಕ್ಲಬ್ ಸುಮಾರು 1966 ವರ್ಷಗಳಿಂದಲೂ ಪ್ರತಿ ವರ್ಷ ಜನವರಿ 26ರಂದು ಕ್ಲಬ್ ಸದಸ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮ ಆಚರಿಸಲಾಗುತ್ತದೆ.
ಮತ್ತು 650 ಹೆಚ್ಚು ಕ್ಲಬ್ ಸದಸ್ಯರಿದ್ದಾರೆ. ಅವರಲ್ಲಿ ರೈತರು, ರಾಜಕಾರಣಿಗಳು ಮತ್ತು ಉದ್ಯೋಗಸ್ಥರು ಕೂಡ ಇದ್ದಾರೆ. ಕ್ಲಬ್ ಸದಸ್ಯರ ಮಕ್ಕಳಿಗೆ ಕ್ರೀಡೆ ಮತ್ತು ಇಂಡೋರ್ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನವನ್ನ ಕೂಡ ಈ ಸಂದರ್ಭದಲ್ಲಿ ನೀಡುತ್ತೇವೆ ಎಂದು ತಿಳಿಸಿದರು. ಶಿಕ್ಷಕೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ದಿನಾಂಕ 26 ಜನವರಿಗೆ ಇಟ್ಟುಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮದ ಜೊತೆ ನಾವು ನಮ್ಮ ಕ್ಲಬ್ಬಿನ ಅತಿ ಹಿರಿಯರಾದ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂದರೆ 80 ವರ್ಷ ಮೇಲ್ಪಟ್ಟ ನಮ್ಮ ಕ್ಲಬ್ಬಿನ ಸದಸ್ಯರಿಗೆ ಒಂದು ಸನ್ಮಾನ ರೂಪದಲ್ಲಿ ಇವತ್ತು ನಾವು ಅವರಿಗೆ ಸನ್ಮಾನಿಸಿದ್ದೇವೆ. ಮತ್ತು ನಮ್ಮ ಕ್ಲಬ್ಬಿನ ವಿವಿಧ ಕ್ರೀಡಾ ಕಾರ್ಯಕ್ರಮಗಳನ್ನು ಸ್ಪರ್ಧಿಸಿ ಅದರಲ್ಲಿ ಗೆದ್ದವರಿಗೆ ಇವತ್ತು ಬಹುಮಾನ ಕೂಡ ವಿತರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಶರಣಪ್ಪ ಸಿ ನಿಗಡುಗಿ, ಶರಣ್ಕುಮಾರ್ ಮೋದಿ, ರಾಜು ಲೇಂಗಂಟಿ, ವೆಂಕಟರಾವ್ ಇಟ್ಗಿ, ಶಿವಾನಂದ ದೇವರಮನಿ, ಗಂಗಾಧರ ಎಲಿ, ಬಸವರಾಜ್ ಜಿ ಪಾಟೀಲ್, ವಿಜಯಕುಮಾರ್ ದೇಶ್ಮುಖ್, ನಿತಿನ್ ಬಿ ಜವಳಿ, ಎಸ್ ಬಿ ಕಾಮರೆಡ್ಡಿ, ಶರಣ ಬಿ ಪಾಟೀಲ್, ಹರ್ಷವರ್ಧನ್ ಗೂಗಲೆ, ಸುರೇಶ್ ವರ್ಧಮಾನ್ ಉಪಸ್ಥಿತರಿದ್ದರು. ಕಲಬುರಗಿ ರೈಲು ನಿಲ್ದಾಣ ಹಚ್ಚ ಹಸಿರಿನಿಂದ ಕಂಗೊಳಿಸುವ ದಿನಗಳು ಹತ್ತಿರವಾಗ್ತಿವೆ. ಎಲ್ಲೆಲ್ಲೂ ಕಸ ಕಡ್ಡಿ, ಪ್ಲಾಸ್ಟಿಕ್, ಧೂಮಪಾನದಿಂದ ಮಾಲಿನ್ಯ ತಾಣವಾಗಿದ್ದ ರೈಲ್ವೆ ನಿಲ್ದಾಣವನ್ನ ಸ್ವಚ್ಛ, ಸುಂದರ ಹಾಗೂ ಆಕರ್ಷಕ ಮಾಡಲು ಇಲಾಖೆ ಮುಂದಾಗಿದೆ. ಹೌದು, ಗ್ಲಾಮರ್ ಇವೆಂಟ್ಸ್ ಆ್ಯಂಡ್ ಪ್ರೋಮೋಸ್ ಕಲಬುರಗಿ ಸಂಸ್ಥೆ ಮತ್ತು ರೈಲ್ವೆ ಇಲಾಖೆ ಸಹಯೋಗದಲ್ಲಿ ನಿಲ್ದಾಣವನ್ನು ಹಸಿರೀಕರಣ ಪ್ರಕ್ರಿಯೆ ನಡೆದಿದೆ. ಏನಿದು ಸ್ಟೋರಿ ಅಂತೀರ, ಇವು ಸುದ್ದಿ ವಾಚ್ ಮಾಡಿ. ರೈಲು ನಿಲ್ದಾಣವನ್ನು ಸ್ವಚ್ಛ ಹಾಗೂ ಸುಂದರ ಮಾಡುವ ಉದ್ದೇಶದಿಂದ ಈಗಾಗಲೇ ರೈಲು ನಿಲ್ದಾಣದ ಮುಂಭಾಗದ ಉದ್ಯಾನದಲ್ಲಿ 7,000 ಅಧಿಕ ಬೇರೆ ಬೇರೆ ಸಸಿಗಳನ್ನು ಇಡಲಾಗಿದೆ. ಇದರಿಂದ ರೈಲು ನಿಲ್ದಾಣಕ್ಕೆ ಮೆರುಗು ಬಂದಿದೆ ಅಂತಾನೆ ಹೇಳಬಹುದು. ಕಲಬುರಗಿ ರೈಲ್ವೆ ನಿಲ್ದಾಣ ಮ್ಯಾನೇಜರ್ ಎಎಸ್ ಪ್ರಸಾದ್ ರಾವ್ ಎಸ್ಎಸ್ವಿ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಲಬುರಗಿ ರೈಲು ನಿಲ್ದಾಣ ಹಳೆಯ ನಿಲ್ದಾಣವಾಗಿದೆ. ಇದನ್ನು ಸುಂದರವಾಗಿಸಲು ಗ್ಲಾಮರ್ ಇವೆಂಟ್ಸ್ ಆ್ಯಂಡ್ ಪ್ರೋಮೋಸ್ ಕಲಬುರಗಿ ಸಂಸ್ಥೆ ಮತ್ತು ರೈಲ್ವೆ ಇಲಾಖೆ ಸಹಯೋಗದಲ್ಲಿ ನಿಲ್ದಾಣದ ಹಸಿರೀಕರಣ ಪ್ರಕ್ರಿಯೆ ನಡೆದಿದೆ. ಈ ಸಂಬಂಧ ಸಂಸ್ಥೆ ಮತ್ತು ಇಲಾಖೆಯು ಒಪ್ಪಂದ ಮಾಡಿಕೊಂಡಿದೆ. ಸೊಲ್ಲಾಪುರ್ ವಿಭಾಗದ 100 ಹೆಚ್ಚು ರೈಲ್ವೆ ನಿಲ್ದಾಣದ ಪೈಕಿ ಕಲಬುರಗಿ ನಿಲ್ದಾಣದಲ್ಲಿ ಮಾತ್ರ ಈ ಪ್ರಯೋಗ ನಡೆದಿದೆ. ರೈಲ್ವೆ ನಿಲ್ದಾಣದಲ್ಲಿ ಎಲ್ಲಿ ಸಾರ್ವಜನಿಕರು ತಂಬಾಕು ತಿಂದು ಉಗುಳುತ್ತಾರೆಯೋ ಅಲ್ಲಿ ಸಸಿಗಳನ್ನು ಇಡುವುದರಿಂದ ಉಗುಳುವುದು ಕಡಿಮೆ ಮಾಡಬಹುದು. ಹಾಗೆ ಸಾರ್ವಜನಿಕರು ರೈಲ್ವೆ ನಿಲ್ದಾಣದಲ್ಲಿ ಸಿಗರೇಟ್ ಸೇದುವುದು, ತಂಬಾಕು ತಿಂದು ಉಗುಳುವುದು ಮಾಡಬಾರದು. ಇದಕ್ಕೆ ಸಾರ್ವಜನಿಕರು ಸ್ಪಂದಿಸಬೇಕೆಂದು ಹೇಳಿದರು. ಕೈಸಾತಾ ಅಭಿ ಕೈಸಾತಾ ಯೇ ಕರ್ನೆ ಕೆ ಲೇ ಏಕ ಆಯಾ ಥಾ ಉಸ್ಕಾ ನಾಮ ಜಮೀರ್ ಥಾ ಆದ್ಮಿ ವೋ ಕಾಂಟ್ರಾಕ್ಟರ್ ವೋ ಲಿಖೆ ದಿಯಾ ಥಾ ಐಸಾ ಯೇ ಸ್ಟೇಷನ್ ಕೋ ಸೋಲಾಪುರ್ ಡಿವಿಜನ್ ಮೇ ಯೇ ಸಬ್ಸೆ ಪಹಲಾ ಸ್ಟೇಷನ್ ಹೈ ಪೂರಾ ಡಿವಿಜನ್ ಮೇ ಕಿ ಐಸಾ ವರ್ಟಿಕಲ್ ಗಾರ್ಡನ್ಸ್ ಲಗಾ ಕೆ ಇಸ್ಕೋ ಜರಾ ಸುಂದರ ಲುಕ್ ಕರ್ನೆ ಕೆ ಲೇ ಔರ್ ಐಸಾ ಸುಂದರ ಲುಕ್ ಕರ್ನೆ ಕೆ ಬಾದ ಇಸ್ಕಾ ಬಿಹೈಂಡ್ ಏಕ ಭಿ ಹೈ ಕಾರಣ ಹಮ ಜಹಾ ಜಹಾ ರಖ ರಹೇ ನಾ ವಹಾ ಜ್ಯಾದಾ ಯೇ ತಂಬಾಕು ವಗೈರಾ ಥೂಕ್ತೆ ಲೋಗ ಹಮ ಬೋಲೆ ವಹಾ ಪೆ ಜ್ಯಾದಾ ರಖೋ ವೋ ರಖನೆ ಸೆ ಕ್ಯಾ ಥಾ ಥೂಕ್ನಾ ಕಮ್ ಹೋತೆ ಹಮ ಸಭಿ ಗುಲ್ಬರ್ಗಾ ಟೌನ್ ಕೆ ಸಭಿ ಲೋಗೋಕೋ ಹಮ್ ಯೇ ನಿವೇದನ ಕರ್ತಾ ಹೂ ಕಿ ಆಪ್ ಸ್ಟೇಷನ್ ಕೋ ಆತೆ ಟೈಮ್ ಪೆ ಆಯಿಯೆ ಜರಾ ಅಚ್ಛಾ ಲುಕ್ ಆತಾ ಹೈ ವೋ ಜೊ ಸ್ಪಿಟಿಂಗ್ ವಗೈರಾ ಕರ್ತೆ ಸಿಗರೇಟ್ ಯೂರಿನೇಟಿಂಗ್ ವಗೈರಾ ಕರ್ತೆ ವೋ ಸಬ್ ಸ್ಟೇಷನ್ ಕೆ ಜಗಹ ಪೆ ಮತ್ ಕೀಜಿಯೆ ಇಸ್ಸೆ ಆಪ್ಕೋ 5,000 ರೂಪಾಯಿ ದಂಡ ಲಗ್ತಾ ಹೈ ಔರ್ ಜೇಲ್ ಜಾನೆ ಕಾ ಭಿ ಪ್ರೊವಿಷನ್ ರಹತಾ ಹೈ. ರೈಲ್ವೆ ನಿಲ್ದಾಣ ಆರೋಗ್ಯಾಧಿಕಾರಿ ಸೈಲಾಸ್ ಕುಮಾರ್ ಮಾತನಾಡಿ, ಕಲಬುರಗಿ ರೈಲ್ವೆ ನಿಲ್ದಾಣವನ್ನು ಸ್ವಚ್ಛವಾಗಿ ಇಡುವ ಉದ್ದೇಶದಿಂದ ರೈಲು ನಿಲ್ದಾಣದ ಮುಂಭಾಗದ ಉದ್ಯಾನದಲ್ಲಿ 7,000 ಅಧಿಕ ಬೇರೆ ಬೇರೆ ಸಸಿಗಳನ್ನು ಇಡಲಾಗಿದೆ. ಸ್ವಚ್ಛ ಹಾಗೂ ಸುಂದರ ಮಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಲೆ, ಅಡಿಕೆ, ತಂಬಾಕು ತಿಂದು ರೈಲ್ವೆ ನಿಲ್ದಾಣದಲ್ಲಿ ಉಗುಳಿದ್ದಾರೆ ಅಂತವರಿಗೆ 500 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗುತ್ತದೆ. ಆದರೆ ದಂಡದಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಸಾರ್ವಜನಿಕರು ಮನಸ್ಸು ಮಾಡಬೇಕು, ಎಲ್ಲೆಂದರಲ್ಲಿ ಉಗುಳಬಾರದು ಎಂದು ಹೇಳಿದರು. ಸಬ್ ಪ್ಲೇಟ್ಫಾರ್ಮ್ ಪೆ ಡಾಲ್ತೆ ಹೇ ಗುಟ್ಕೆ ಸೆ ಜ್ಯಾದಾ ಪರಿಶಾನಿ ಹೈ ಏಕ್ ತೊ ಉಸ್ಕೆ ಪತ್ತೆ ಜಲ್ದಿ ನಿಕಲ್ತೆ ನಹೀ ಔರ್ ಗುಟ್ಕಾ ಥೂಕ್ ದೇನೆ ಕೆ ಬಾದ್ ಜೊ ಹೈ ದೋ ಗಂದಗಿ ಕರ್ತಾ ಹೈ ಜಿಸ್ಸೆ ಉಸ್ಕಾ ಸಫಾಯಿ ಬಹುತ್ ಮುಷ್ಕಿಲ್ ಹೈ ಕೋಯಿ ಏಕ್ ಜಗಹ ಥೂಕೆ ತೊ ಭಿ ಸಫಾಯಿ ಕರ್ ಪಾಯೆಂಗೆ ಲೇಕಿನ್ ಹರ್ ಜಗಹ ಜಹಾಂ ಬೈಠೆ ವಹೀ ಥೂಕ್ ರಹೆ ಹೈ ಉಸ್ಸೆ ಸಫಾಯಿ ಕರ್ನಾ ಬಹುತ್ ಮುಷ್ಕಿಲ್ ಹೋ ರಹಾ ಹೈ ಔರ್ ಹಮ್ ಭಿ ಚಾಹತೆ ಹೈ ಗುಲ್ಬರ್ಗಾ ಸ್ಟೇಷನ್ ಗುಲ್ಬರ್ಗಾ ಟೌನ್ ದೇಶ ಕಾ ಪಹಲಾ ಸ್ವಚ್ಛ ಟೌನ್ ಬನೆ ಯೇ ತಭಿ ಸಂಭವ ಹೈ ಜಬ್ ಲೋಗೋ ಕಾ ಸಹಯೋಗ ಮಿಲೇಗಾ ತಭಿ ಹಮ್ ಲೋಗ್ ಕರ್ ಪಾಯೆಂಗೆ ಔರ್ ಯೇ ಜೊ ಗಂದಗಿ ಹೈ ಉಸ್ಕೆ ಲಿಯೆ ಜೊ ಗಂದಗಿ ಫೈಲಾತೆ ಹೈ ಉನ್ಕೆ ಲಿಯೆ ಪೆನಾಲ್ಟಿ ಕಾ 500 ರೂಪಾಯಿ ಕಾ ಪ್ರೊವಿಜನ್ ಹೈ ಜೊ ಕಿ ಹಮ್ ಲೋಗ ಬರಾಬರ್ ಕಂಟಿನ್ಯೂ ಜೊ ಹೈ ಉಸ್ಕೋ ಪೆನಾಲ್ಟಿ ಲಗಾ ರಹೆ ಹೈ ಆರ್ ಪಿ ಎಫ್ ಔರ್ ಟಿ ಸಿ ಕಿ ಸಹಾಯತಾ ಸೆ ಲೋಗೋ ಕೆ ದಿಲ್ ಸೆ ನಿಕಲ್ನಾ ಚಾಹಿಯೆ ಕಿ ಸಫಾಯಿ ಘರ್ ಕಿ ಜೈಸೆ ರಖತೆ ಹೈ
ವೈಸೆ ಟೌನ್ ಕಿ ಬಿ ರಖೆ ಸ್ಟೇಷನ್ ಕೋ ಬಿ ರಖೆ. ಇದೇ ಸಂದರ್ಭದಲ್ಲಿ ಪ್ರಯಾಣಿಕರಾದ ಶರಣಪ್ಪ ಆದನೂರ್ ಮಾತನಾಡಿದರು. ಕಳೆದ ಒಂದು ತಿಂಗಳಿಂದ ನೈಸರ್ಗಿಕ ವಾತಾವರಣ ನಿರ್ಮಾಣ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಹಾಕಿಕೊಟ್ಟಂಥ ಯೋಜನೆಯಲ್ಲಿ ಒಬ್ಬ ಗುತ್ತಿಗೆದಾರನ ಬಂದು ಕಲಬುರಗಿ ರೈಲ್ವೆ ಸ್ಟೇಷನ್ ಸ್ವಚ್ಛ ನಿಸರ್ಗ ಹಸಿರು ಸೌಂದರ್ಯೀಕರಣ ಮಾಡ್ತೀನಂತಕ್ಕಂಥ ವಿಷಯದಲ್ಲಿ ಇವತ್ತು ಅಲ್ಲಿ ಹೂಗಳು, ಹುಲ್ಲಿನ ಹಾಸಿಗೆ, ಬೇರೆ ಬೇರೆ ತರಹದ ಗಿಡಗಳನ್ನು ನೆಟ್ಟಿಸಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಅಲ್ಲಿ ಯಾರು ಹೇಸಿಗೆ ಮಾಡ್ತಿರಂತಕ್ಕಂಥ ಮನಸ್ಸಿತ್ತು ಅದನ್ನು ನೋಡಿ ಸ್ವಲ್ಪ ಇವತ್ತು ದೂರ ಸೇರ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದು ಕಲಬುರಗಿ ರೈಲ್ವೆ ಸ್ಟೇಷನ್ದಲ್ಲಿ. ಪ್ರಶಾಂತ್ ರೆಡ್ಡಿ, ಎಂ ಉಡುಗೋಲ್, SSV TV ನ್ಯೂಸ್, ಕಲಬುರಗಿ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.